ಇವತ್ತಿನ ರೆಸಿಪಿ ಕಾಲ್ ಸೂಪು. ಹೆಂಗೆ ಮಾಡೋದು ನೋಡೋಣ. ನೋಡಿ, ಕಾಲು, ನಾಲ್ಕು ಕಾಲು, ಮೆಕ್ಕೆ ಕಾಲು ಕ್ಲೀನಾಗಿ ಸುಟ್ಬಿಟ್ಟು ನೀರಲ್ಲಿ ನೆನೆಸಿಟ್ಟು ವಾಶ್ ಮಾಡಿಟ್ಟಿದ್ದೀರಿ. ಕುಕ್ಕರ್, ದೊಡ್ಡದೊಂದು ಕುಕ್ಕರ್ ತೊಗೊಳ್ಳಿ. ಕುಕ್ಕರ್ ನಾಲ್ಕು ಕಾಲು ಹಾಕ್ಕೊಳ್ಳಿ. ಹಾಕ್ತಾಯಿದ್ದೀನಿ ನೋಡಿ ನಾನು. ಅದಕ್ಕೆ ಬೆಳ್ಳುಳ್ಳಿ ಒಂದುಂಡೆ ಫುಲ್ಲು, ಒಂದಕ್ಕೆ ಎರಡು ಭಾಗ ಮಾಡಿದ್ದೀನಿ ಇದು ಕಾಲು. ಫುಲ್ಲು ಒಂದುಂಡೆ, ಕ್ಲೀನಾಗಿ ಸಿಪ್ಪೆ ತೆಗೆದು ಜಡ್ಜಿಟ್ಕೊಳ್ಳಿ. ಶುಂಠಿ ಪೇಸ್ಟು, ಬರಿ ಶುಂಠಿ ಪೇಸ್ಟ್ ಹಾಕ್ಕೊಳ್ಳಿ. ಒಂದೂವರೆ ಚಮಚ ಅಷ್ಟು ಹಾಕ್ಕೊಳ್ಳಿ. ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ. ಶುಂಠಿನೂ ಹಾಗೆ ಹಾಕ್ಕೊಬೋದು ಬೇಕಿದ್ರೆ. ನಂತರ ಅಚ್ಚಕಾರದ ಪುಡಿ ದೊಡ್ಡದು ಒಂದು ಚಮಚ ಹಾಕ್ಕೊಳ್ಳಿ. ನಿಮ್ಮ ಖಾರ ಎಷ್ಟು ಬೇಕಾದರೂ ಅಷ್ಟು ಹಾಕ್ಕೊಬೋದು. ಆದರೆ ಖಾರ ತುಂಬ ಘಾಟ್ ಆದರೆ ತುಂಬ ಚೆನ್ನಾಗಿರಲ್ಲ. ಮೆಂತ್ಯ ಮೆಣಸಿನ ಪುಡಿ, ಅದು ಖಾರ, ಅದು ಅರ್ಧ ಚಮಚ. ಅರಿಶಿನ ಒಂದು ಕಾಲು ಚಮಚ. ಮತ್ತು ಧನಿಯಾದ ಪುಡಿ ಒಂದು ಅರ್ಧ ಚಮಚ. ಅದರಲ್ಲಿ ಚಕ್ಕೆ ಲವಂಗ ಎಲ್ಲ ಮಸಾಲೆ ಇರುತ್ತೆ, ಹಾಗಾಗಿ ಅರ್ಧ ಚಮಚ ಆದರೆ ಸಾಕು. ನಂತರ ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ನೀರು ಒಂದು ಚಮ, ಅಂದರೆ ಕಾಲು ಮುಳುಗಷ್ಟು ನೀರು ಹಾಕ್ಕೊಬೋದು. ಮತ್ತು ನಾಟಿ ಕೊತ್ತಂಬರಿ ಸೊಪ್ಪು ಕ್ಲೀನಾಗಿ ಸಣ್ಣಗೆ ಕಡ್ಡಿ ಸಮೇತ ಹಾಕ್ಕೊಬೇಕು, ಅದರಲ್ಲಿ ರಸ ಎಲ್ಲ ಬಿಡುತ್ತಲ್ಲ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಕರಿಬೇ ಸೊಪ್ಪು ಅಷ್ಟೇ, ಒಂದೆರಡು ಕಡ್ಡಿ ಅಷ್ಟು, ಒಂದಕ್ಕೆ ಎರಡು ಭಾಗ ಮಾಡಾಕ್ಕೊಳ್ಳಿ. ಕಾಲು ಮುಳುಗಷ್ಟು ಹಾಕ್ಕೊಬೋದು. ಇದು ಮಕ್ಕಳಿಗೆಲ್ಲ ಕುಡಿಸ್ರೆ ತುಂಬಾ ಚೆನ್ನಾಗಿರುತ್ತೆ ಕಾಲು ಸೊಪ್ಪು. ಏಳು ಅಥವಾ ಎಂಟು ವಿಸಿಲ್ ಹಾಕ್ಕೊಂಡ್ರೆ ಸಾಕು. ನೀಟಾಗಿರೋ ಅದರ ರಸ ಎಲ್ಲ ನೋಡಿ ಬೆಂದಿದೆ, ಕಾಲು ಬೆಂದಿದೆ ನೋಡಿ, ಕಾಲೆಲ್ಲ ಬೆಂದಿದೆ ನೀಟಾಗಿ. ಇದು ಮಕ್ಕಳಿಗೆಲ್ಲ ಕುಡಿಸ್ಬೋದು, ದೊಡ್ಡವರು ಕುಡಿಬೋದು, ವಯಸ್ಸಾದವ್ರಿಗೆಲ್ಲ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕರವಾದ ಕಾಲು ಸೊಪ್ಪು ರೆಡಿ ಇದೆ. ಮತ್ತು ಕುಡಿಯೋವಾಗ ನಿಂಬೆ ರಸ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ.